ಸಿದ್ದರಾಮಯ್ಯ ಬೇಟೆಗೆ ಇಳಿದ ಬಿ ಎಲ್ ಸಂತೋಷ್ ಕೋಲಾರದಲ್ಲಿ ಸಿದ್ದು ಸೋಲಿಸಲು ಬಿ ಎಲ್ ಸಂತೋಷ್ ಪಣ ಬಿಜೆಪಿ ಕಾರ್ಯಕರ್ತರಿಗೆ ಕೊಟ್ಟ ಆ ಖಡಕ್ ಸೂಚನೆ ಏನು ಆಯ್ಲ ನಮಸ್ಕಾರ ವೀಕ್ಷರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮಾಜಿ ಸಿ ಸಿದ್ದರಾಮಯ್ಯ ಕೋಲಾರದಿಂದ ಆ ಇಳಿತಾರೆ ಸೊ ಸದ್ಯಕ್ಕೆ ಇದು ಹಾಟ್ ಟಾಪಿಕ್ ಇಳಿತರ ಇಲ್ಲೋ ಗೊತ್ತಿಲ್ಲ ಸದ್ಯಕ್ಕೆ ಅನೌನ್ಸ್ ಮಾಡಿದರೆ ನಾನು ಕೋಲಾರಕ್ಕೆ ಬರ್ತೀನಿ ಸ್ಪರ್ಧೆ ಮಾಡ್ತೀನಿ ಅಂತ ಬಟ್ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳಬೇಕು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋ ಒಂದು ಜಸ್ಟ್ ಸಣ್ಣ ಒಂದು ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಒಂದು ಸಣ್ಣ ಕಂಡೀಷನ್ಸ್ ಅಪ್ಲೈ ಅನ್ನೋ ಥರ ಸಿದ್ದರಾಮಯ್ಯರು ಮಾತನಾಡಿದರು ಆದರೆ ಸಿದ್ದರಾಮಯ್ಯರು ಏನೇ ಮಾತಾಡಲಿ ಸಿದ್ದರಾಮಯ್ಯನ ಸೋಲಿಸಬೇಕು ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಾಕಷ್ಟು ಪ್ರಯತ್ನವನ್ನು ಕಸರತ್ತನ್ನು ಮಾಡ್ತಾ ಇದೆ ಜೆ ಡಿ ಎಸ್ ನಾಯಕರು ಈಗಾಗಲೇ ಒಬ್ಬರಾದ ನಂತರ ಒಬ್ಬರು ಕೋಲಾರಕ್ಕೆ ಹೋಗ್ತಾ ಇದ್ದಾರೆ ಸಿ ಎಮ್ ಇಬ್ರಾಹಿಂ ಆಗಿರ್ಬೋದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಹೀಗೆ ದಂಡು ದಿನ ಒಂದೊಂದು ದಂಡು ಹೋಗ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ ರಣತಂತ್ರವನ್ನು ಎಣ್ಯೋದಕ್ಕೆ ಈಗ ಬಿ ಜೆ ಪಿಯ ಬಿ ಎಲ್ ಸಂತೋಷ್ ಬಿ ಜೆ ಪಿಯ ಒಂದು ರೀತಿ ಹೈಕಮಾಂಡ್ ನಾಯಕರು ಕಾಂಗ್ರೆ ಕರ್ನಾಟಕಕ್ಕೆ ಬಿ ಜೆ ಪಿಯ ಕರ್ನಾಟಕದಲ್ಲಿ ಯಾರಪ್ಪ ಹೈಕಮಾಂಡ್ ಅಂದರೆ ಅದು ಬಿ ಎಲ್ ಸಂತೋಷ್ ಅಂತ ಹೇಳ್ಬೋದು ಹಾಗಾಗಿ ಬಿ ಎಲ್ ಸಂತೋಷ್ ಈಗ ಕೋಲಾರದ ಅಖಾಡಕ್ಕೆ ಇಳಿದಿದ್ದಾರೆ ಕೋಲಾರದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿ ಸಿದ್ದರಾಮಯ್ಯವರನ್ನು ಸೋಲಿಸಲೇಬೇಕು ಎಷ್ಟು ದೊಡ್ಡ ನಾಯಕರೇ ಬರಲಿ ಕೋಲಾರಕ್ಕೆ ಕೋಲಾರದಲ್ಲಿ ಎಷ್ಟೇ ದೊಡ್ಡ ನಾಯಕರು ಬಂದರು ಇದೇ ಮಾತನ್ನು ಹೇಳಿದ್ದಾರೆ ದೊಡ್ಡ ನಾಯಕ ಅಂದರೆ ಸಿದ್ದರಾಮಯ್ಯ ಎಷ್ಟೇ ದೊಡ್ಡ ನಾಯಕರು ಬಂದರೂ ಕೂಡ ಕೋಲಾರಕ್ಕೆ ಈ ಬಾರಿ ಕೋಲಾರದಲ್ಲಿ ಬಿ ಜೆ ಪಿ ಗೆಲ್ಲಬೇಕು ದೊಡ್ಡ ನಾಯಕರಿಗೆ ಸೋಲಿನ ರುಚಿಯನ್ನು ತೋರಿಸ್ಬೇಕು ಅಂತ ಬಿ ಎಲ್ ಸಂತೋಷ್ ಹೇಳಿದ್ದಾರೆ ಏನು ಮಾಡಬೇಕು ಬಿ ಜೆ ಪಿ ಗೆಲ್ಲಬೇಕಂದ್ರೆ ಬಾಡೂಟ ಹಾಕ್ಸ್ಬಿಟ್ಟು ನಾಲ್ಕು ಮೆರವಣಿಗೆ ಮಾಡಿದ್ರೆ ಆಗಲ್ಲ ಬಿ ಜೆ ಪಿ ಗೆಲ್ಲಬೇಕಂದ್ರೆ ಮನೆ ಮನೆಗೆ ಹೋಗ್ಬೇಕು ಮನೆ ಮನೆಗೆ ಹೋಗಬೇಕು ಇಲ್ಲಿ ಇರ್ತಕ್ಕಂಥ ಕಿತ್ತಾಟವನ್ನು ಫಸ್ಟು ಪಕ್ಕಕ್ಕಿಡಿ ನಿಮ್ಮ ನಡುವಿನ ಕಿತ್ತಾಟ ಜಗಳವನ್ನು ಪಕ್ಕಕ್ಕಿಡಿ ಮೊದಲು ನೀವೊಂದಾಗಿ ಎಲ್ಲರೂ ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಕಾರ್ಯಕರ್ತ ಹೋಗಬೇಕು ಪ್ರತಿ ಬೂತ್ನಲ್ಲೂ ಕಾರ್ಯಕರ್ತರನ್ನು ಒಂದಾಗಿಸಬೇಕು ಬೂತ್ ಮಟ್ಟದಲ್ಲಿ ನೀವು ಸಂಘಟನೆ ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯರನ್ನ ಸೋಲ್ಸೋದಕ್ಕೆ ಹೆಂಗಾಗುತ್ತೆ ಆ ದೊಡ್ಡ ನಾಯಕನ ಸೋಲಿಸಬೇಕು ಅಂದರೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ಏನು ಒಂದು ಸಾಧನೆಗಳಿದ್ದಾವೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದ್ದಾವೆ ಅವರು ಏನೆಲ್ಲ ಯೋಜನೆ ಮಾಡಿದ್ದಾರೆ ಆ ಯೋಜನೆಗಳ ಪಟ್ಟಿಯನ್ನು ಮಾಡ್ಕೊಳ್ಳಿ ಫಸ್ಟು ಪಟ್ಟಿ ಮಾಡಿಕೊಂಡು ಆಮೇಲೆ ಕೋಲಾರದ ಪ್ರತಿಯೊಂದು ಮನೆಗೆ ಹೋಗಿ ಬಿ ಜೆ ಪಿ ಕಾರ್ಯಕರ್ತರು ಆ ಒಂದು ಯೋಜನೆಗಳನ್ನು ಮೋದಿಯವರ ಕಾರ್ಯಕ್ರಮಗಳನ್ನು ನೀವು ತಲುಪಿಸಿ ಮನೆ ಮನೆಗೆ ಆಗ ಅದಷ್ಟು ಕದೇ ಬಿ ಜೆ ಪಿಗೆ ಮತಗಳಾಗಿ ಬರುತ್ತೆ ಬಿ ಜೆ ಪಿಗೆ ಮತ ಸಿಗುತ್ತೆ ಬಿ ಜೆ ಪಿ ಗೆಲ್ಲುತ್ತೆ ಅದು ಬಿಟ್ಟು ಸುಮ್ಮನೆ ವಾಗ್ದಾಳಿ ಮಾಡಿಕೊಂಡು ಸಭೆ ಮಾಡಿಕೊಂಡು ಬಾರುಟವನ್ನು ಮಾಡಿಕೊಂಡು ನಾನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಜನ ಸೇರಿಸ್ತೀನಿ ಅಂದರೆ ಆಗಲ್ಲ ಗೆಲ್ಲೋದಕ್ಕೆ ಅನ್ನೋ ಒಂದು ಖಡಕ್ ಸಂದೇಶವನ್ನು ಹೊರ್ದರು ಪ್ರಕಾಶ್ಗೂ ಕೊಟ್ಟಿದ್ದಾರೆ ಬಿ ಜೆ ಪಿಯ ನಾಯಕರಿಗೂ ಕಾರ್ಯಕರ್ತರಿಗೆ ಬಿ ಎಲ್ ಸಂತೋಷ್ ಈ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯನ ಸೋಲಿಸ್ಬೇಕು ಅಂತ ಒಂದು ಕಡೆ ಸಿದ್ದರಾಮಯ್ಯನ ಸೋಲಿಸ್ಬೇಕು ಅಂತ ಜೆ ಡಿ ಎಸ್ ಕಾಯ್ತಾ ಇದ್ರೆ ಬಿ ಜೆ ಪಿ ಕೂಡ ಅದರಲ್ಲೂ ಕೂಡ ಬಿ ಎಲ್ ಸಂತೋಷ್ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ತಂತ್ರ ಪ್ರತಿತಂತ್ರ ಷಡ್ಯಂತ್ರ ಎಲ್ಲವೂ ಕೂಡ ಆಗಬಹುದು ಸಿದ್ದರಾಮಯ್ಯವ್ರನ್ನ ಸೋಲಿಸಲೇಬೇಕು ಅನ್ನೋ ಕಾರಣಕ್ಕಾಗಿ ಬಿ ಜೆ ಪಿ ಪಣ ತೊಟ್ಟಂತೆ ಕಾಯಿಸ್ತಾ ಇದೆ ಏನು ಹೇಗಂದರೆ ಬಿ ಜೆ ಪಿ ನಾಯಕರು ಈಗ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರನ್ನ ಸೋಲಿಸಬೇಕು ದೊಡ್ಡ 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 ನಾಯಕರನ್ನ ಸೋಲಿಸ್ಬಿಟ್ರೆ ಕಾಂಗ್ರೆಸ್ಗೆ ನೆಲೆ ಇರೋದಿಲ್ಲ ಕರ್ನಾಟಕದಲ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಕ್ಕೆ ಸಿದ್ದರಾಮಯ್ಯನ ವಿರುದ್ಧ ಆಗಿರ್ಬೋದು ಅಥವಾ ಪರಮೇಶ್ವರ್ ವಿರುದ್ಧ ಆಗಿರ್ಬೋದು ಅಥವಾ ಎಂ ಬಿ ಪಾಟೀಲ್ ವಿರುದ್ಧ ಆಗಿರ್ಬೋದು ಹೀಗೆ ಅಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸ್ಟ್ರಾಂಗ್ ನಾಯಕರು ಅಂತ ಏನು ಕರೆಸ್ಕೊಳ್ತಾರೆ ಅವರನ್ನು ಸೋಲ್ಸೋದಕ್ಕೆ ಈಗ ಬಿ ಜೆ ಪಿ ಪ್ಲ್ಯಾನ್ ಮತ್ತೊಂದು ಮೂಲಗಳ ಮಾಹಿತಿ ಪ್ರಕಾರ ಕೋಲಾರದಲ್ಲಿ ಅಭ್ಯರ್ಥಿ ಏನು ಬೇಕಾದರೂ ಚೇಂಜಸ್ ಮಾಡಬಹುದು ವರ್ತೂರ್ ಪ್ರಕಾಶ್ ಆಗ್ದೇ ಹೋಗಬಹುದು ಕೋಲಾರಕ್ಕೆ ಬಿ ಜೆ ಪಿಯಿಂದ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನಾರಾಯಣ ಸ್ಪರ್ಧೆ ಮಾಡ್ಬೋದಾ ಅನ್ನೊಂದು ಲೆಕ್ಕಾಚಾರ ಸಣ್ಣ ಜಿಸ್ಟ್ ಅಷ್ಟೇ ಮುನರತ್ನ ಹೆಸರು ಕೂಡ ತೇಲಿ ಬಿಡ್ತಾ ಇದ್ದಾರಂತೆ ಮುನರತ್ನ ಅವರೇ ಕೋಲಾರನ ಸ್ಪರ್ಧೆ ಮಾಡಬಹುದು ಅಂತ ಉಸ್ತುವಾರಿ ಸಚಿವರು ಬೇರೆ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಅದನ್ನ ಇನ್ನಷ್ಟು ಡೀಟೇಲ್ಸ್ ತಗೊಂಡು ಮತ್ತೊಂದು ಸುದ್ದಿ ಮಾಡೋಣ ಅದ್ರ ಬಗ್ಗೆ ಆದರೆ ಬಿ ಎಲ್ ಸಂತೋಷ್ ಅಖಾಡಕ್ಕೆ ಇಳಿದಿದ್ದಾರೆ ನೋಡಬೇಕು ಬಿ ಎಲ್ ಸಂತೋಷ್ ಅವರ ತಂತ್ರಗಾರಿಕೆ ಪ್ಲ್ಯಾನಿಂಗು ಬೇರೆ ರೀತಿಯ ಪ್ಲಾನಿಂಗ್ ಇರುತ್ತೆ ಯಾವ ಥರ ಸಿದ್ದರಾಮಯ್ಯನ ಸೋಲ್ಸೋದಕ್ಕೆ ಏನು ಪ್ಲ್ಯಾನ್ ಮಾಡಬಹುದು ಅಂತ ಸದ್ಯಕ್ಕೆ ಒಂದು ಟೀಸರ್ ಬಿಟ್ಟು ಬಂದಾರೆ ಕೋಲಾರಕ್ಕೆ ಬಂದು ಹೇಗೆ ಮಾಡಬೇಕು ಬಿ ಜೆ ಪಿ ಕಾರ್ಯಕರ್ತರು ಹೇಗೆ ಗೆಲ್ ಗೆಲ್ಲೋದು ಗೆಲ್ಲಬೇಕಾದರೆ ಸಿದ್ದರಾಮಯ್ಯ ಸೋಲ್ಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ಒಂದು ಜಸ್ಟ್ ಹಿಂಟ್ ಕೊಟ್ಟು ಬಂದಾರೆ ಇನ್ನು ಮುಂದೆ ಇದ್ದೇ ಇರುತ್ತೆ ಬಿ ಎಲ್ ಸಂತೋಷ್ ಕೂಡ ಈಗ ಸಿದ್ದರಾಮಯ್ಯನ ಸೋಲ್ಸೋದಕ್ಕೆ ಒಂದು ಭೇಟಿ ಆಡೋದಕ್ಕೆ ರೆಡಿಯಾಗಿದ್ದಾರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಗೆಲ್ತಾರ ಸೋಲ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫಾಲೋ ಮಾಡಿ ಥ್ಯಾಂಕ್ ಯು